ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್. ಐ ಆಮ್ ಫ್ರಮ್ ಕರ್ನಾಟಕ. ನಾನು ಬಿ ಎ ಫಸ್ಟ್ ಇಯರ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಮತ್ತು ನನ್ನ 2 ತಿಂಗಳ ನೆಕ್ಸ್ಟ್ ವೇವ್ ಅಕಾಡೆಮಿಯ ಅನುಭವವನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಮೊದಲು ನನಗೆ ನೆಕ್ಸ್ಟ್ ವೇವ್ ಅಕಾಡೆಮಿ ಬಗ್ಗೆ ತಿಳಿದು ಬಂದಿದ್ದು ಒಂದು ರ್ಯಾಂಡಮ್ ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ. ಅದರಿಂದ ನಾನು ಒಂದು ವೆಬಿನಾರ್ ಅನ್ನು ಅಟೆಂಡ್ ಮಾಡಿದೆ. ಅದರಿಂದ ನನಗೆ ರಿಯಲ್ ಐಟಿ ಫೀಲ್ಡ್ ಹೇಗಿರುತ್ತದೆ, ಐಟಿ ಫೀಲ್ಡ್ ಏನು ರಿಕ್ವೈರ್ಮೆಂಟ್ ಇರುತ್ತದೆ, ಆ ಸ್ಕಿಲ್ಸ್ನೆಲ್ಲ ಕಲ್ತ್ಕೊಂಡು ಸ್ಟೂಡೆಂಟ್ಸ್ ಹೇಗೆ ಜಾಯ್ನ್ ಆಗಬೇಕು ಮುಂತಾದ ಅನೇಕ ವಿಷಯಗಳನ್ನು ಕಲ್ತ್ಕೊಂಡೆ. ಇದರಿಂದ ಆಸಕ್ತಿ ನನಗೂ ಹೆಚ್ಚಾಯಿತು. ಸೊ ಅದರಿಂದ ನಾನು ನೆಕ್ಸ್ಟ್ ವೇವ್ ಅಕಾಡೆಮಿನಲ್ಲಿ ಜಾಯ್ನ್ ಆದೆ. ಅದರಿಂದ ನಮಗೆ ಕೋಡಿಂಗ್ ತುಂಬ ಕಷ್ಟ ಇರುತ್ತೆ ಹೇಗೆ ಅಂತ ನನಗೂ ತುಂಬ ಸಂಶಯವಿತ್ತು. ಆದರೆ ನಮಗೆ ಕಂಫರ್ಟಬಲ್ ಯಾವ ಲ್ಯಾಂಗ್ವೇಜ್ ಇರುತ್ತೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಕಲ್ಕೊಬಹುದು. ಕಲಿತುಕೊಂಡ ನಂತರ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ನಮಗಂತ ಒಂದು ಪ್ಲೇ ಗ್ರೌಂಡ್ ಇರುತ್ತದೆ. ಅದನ್ನು ಕಲ್ಕೊಳ್ಳೋವಾಗ ನಮಗೆ ಏನಾದರೂ ಕ್ವೆಶನ್ಸ್, ಡೌಟ್ಸ್ ಏನಾದರೂ ಇದ್ದರೆ ಡಿಸ್ಕಷನ್ ಪೋರ್ಟಲ್ ಆಗ್ಬೋದು, ವಿತ್ ಒನ್ ಅವರಲ್ಲಿ ನಮಗೂ ಸಮಾಧಾನ ಸಿಗುತ್ತದೆ. ಇವಾಗ ನಮ್ಮ ಕೋಡಿಂಗ್ ಪ್ರಾಕ್ಟೀಸ್ ತುಂಬ ಚೆನ್ನಾಗೋಗ್ತದೆ. ಮತ್ತು ಅನೇಕ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ಬೋದು, ಯಾಕೆ ನೆಕ್ಸ್ಟ್ ವೇವ್ ಅಕಾಡೆಮಿನಲ್ಲಿ ಫಸ್ಟ್ ಇಯರಲ್ಲಿ ನಾವು ಜಾಯ್ನ್ ಆಗಬೇಕು, ಫೈನಲ್ ಇಯರ್ ಗ್ರ್ಯಾಜುಯೇಟ್ ಆದಮೇಲೆ ಜಾಯ್ನ್ ಆಗಬೇಕಾಗಲ್ಲ ಎಂದು. ಆದರೆ ನನ್ನ ಪ್ರಕಾರ ಫಸ್ಟ್ ಇಯರಲ್ಲಿ ಜಾಯ್ನ್ ಆಗೋದು ಉತ್ತಮ. ಯಾಕಂದರೆ ನಿಮ್ಮ ಫಸ್ಟ್ ಇಯರಿಂದ ಫೈನಲ್ ಇಯರ್ವರೆಗೂ ನಿಮಗೆ ಟೈಮ್ ಇರುತ್ತೆ. ಅದರಿಂದ ನೀವು ಅನೇಕ ವಿಷಯಗಳನ್ನು ತಿಳ್ಕೊಂಡಿರ್ಬೋದು. ಅದರ ತಕ್ಕಂಗೆ ನಿಮಗೆ ಸರ್ಟಿಫಿಕೇಟು ಬರುತ್ತೆ, ಪ್ಲಸ್ ನಿಮಗೆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇರುತ್ತೆ. ಇದರಿಂದ ಯೂನಿಕ್ ಆಗಿ ನಿಮ್ಮ ರೆಸ್ಯೂಮ್ ಅಲ್ಲಿ ನಿಮ್ಮ ಸ್ಕಿಲ್ಸ್ನೆಲ್ಲ ಮೆನ್ಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಪ್ಲಸ್ 100% ಪ್ಲೇಸ್ಮೆಂಟ್ ಸಿಗುತ್ತೆ. ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಮಗೆ ಕೃತಜ್ಞತೆ.